ಈಕ್ವಲ್ ಆಗಿದೆ ಎಲ್ಲ ಕೂಡ ಯಾಕಂದ್ರೆ ಅವ್ರು ವರ್ಕ್ ಮಾಡಿರೋದ್ರಲ್ಲಿ ಬಂದಿರೋದಿಲ್ಲ. 15 × x = 16 days ಅದಕ್ಕೆ. ಸೊ ಅದರಿಂದ ನಾವೇನ್ ಮಾಡೋದು, ಈ 16 ತಗೊಳ್ಳೋದು ಮತ್ತೆ ಈ 12 ತಗೊಳ್ಳೋದು ನೋಡಿ, 1/16 ಮತ್ತೆ 1/12 ಅನ್ನ ಆಡ್ ಮಾಡ್ಕೊಳ್ಳೋದು. ಎಲ್ಸಿಎಂ ಎಷ್ಟು? 1/16 × 12 ಎಲ್ಸಿಎಂ ನೋಡಿ, 16 × 12 ಈ ತರ ಬರ್ಕೊಂಬಿಡಿ. ಮಿನಿಮಮ್ ಎಷ್ಟಿಂದ ಡಿವೈಡ್ ಆಗುತ್ತೆ? 2 ಇಂದ ಡಿವೈಡ್ ಆಗುತ್ತೆ. 2 8 6 ಮತ್ತೆ 2 ಆಗುತ್ತೆ. 2 4 3 ಯಾವ್ದು ಆಗ 4 × 12 = 16 ನಾವೀಗ ಹೇಳ್ಬಿಡ್ಬೋದು. ನಾವು ಈಗ ನಾವು ರೆಸಿಪ್ರೋಕಲ್ ತರ ತಗೋಬೇಕಾಗಿದೆ, ಬಿಕಾಸ್ ವಿಆರ್ ಫಾಲೋಯಿಂಗ್ ರೆಸಿಪ್ರೋಕಲ್ ಮೆಥಡ್. ಅದರಿಂದ ನಂಬರ್ ಆಫ್ ಡೇಸ್ ಹೇಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಸೊ ದೇರ್ಫೋರ್ ನಂಬರ್ ಆಫ್ ಡೇಸ್ ಈಸ್ ಈಕ್ವಲ್ ಟು ಇದ್ರದ್ದು ರೆಸಿಪ್ರೋಕಲ್ 7/48. ರೆಸಿಪ್ರೋಕಲ್ ಏನು? 48/7. 48/7 ಅಂದ್ರೆ ಎಷ್ಟಾಗುತ್ತೆ? 7 × 6 = 6. 7 × 6 = 47 ಅಲ್ವಾ? 7 × 7 = 49 7 × 7 = 49 ಎಷ್ಟು? 48 ಅಲ್ವಾ? ಸೊ 6/7 6 6/7 ಅಷ್ಟು ಡೇಸ್ ಅನ್ನ ತಗೋತಾರೆ.